श्री विष्णु रूपाय नमः शिवाय चामुंडेश्वरम्म न्यूमरोलजी टाइमल्ले इवागोंद आर तिंगल निंदे तुम्बा जनगलके केलसा इल्ला अनिसुत्तदे आ केलसा सिगबेकु नमगे नमगे तुम्बा ओंद कष्ट ऐते आ कष्ट परिहार आगबेकु अंदुबिट्टु तुम्बा जन नमगे मेसेज माड्ता इद्दारे ಆದರೆ ಅತಿ ಸುಲಭವಾಗಿರುವಂತ ಪದ್ಧತಿ ಅಂದ್ರೆ ಫಸ್ಟ್ ನಾವು ಪ್ರಕೃತಿಗೆ ಕನೆಕ್ಟ್ ಆಗಬೇಕು ಪ್ರಕೃತಿಗೆ ನಾವು ಕನೆಕ್ಟ್ ಆಗಬೇಕು ಅಂದ್ರೆ ಪ್ರಕೃತಿ ಅಂದ್ರೆ ಏನು ಪಂಚಭೂತಗಳು ಈ ಪಂಚಭೂತಗಳಿಗೆ ಫಸ್ಟ್ ಕನೆಕ್ಟ್ ಆಗಬೇಕು ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಆದರೆ ದೇವಸ್ಥಾನಕ್ಕೆ ಹೋಗೋ ಟೈಮ್ ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ ಮೇಲೆ ನಾವು ದೇವರನ್ನ ವರ ಬೇಡಿಕೊಳ್ಳೋದು ನಮಗೆ ಗೊತ್ತಿಲ್ಲ ಸರಿ ನಾನು ಕೆಲಸ ಮಾಡ್ತೀನಿ ನನಗೆ ಕೆಲಸ ಕೊಡು ಕೆಲಸ ಕೊಟ್ರೆ ನಾನು ಏನು ಬೇಕನ್ನ ಕೆಲಸ ಮಾಡ್ತೀನಿ ದುಡ್ಡು ಸಂಪಾದನೆ ಮಾಡ್ತೀನಿ ನಮ್ಮ ಮನೆ ನಾನು ಚೆನ್ನಾಗಿ ಮಾಡ್ಕೊಂತೀನಿ ನಾನು ದುಡ್ಡಿರುವಂತ ದುಡ್ಡು ನನ್ನ ಹೆಂಡತಿ ಮಕ್ಕಳಿಗೆ ತಂದೆ ತಾಯಿಗಳಿಗೆ ಯೂಸ್ ಮಾಡ್ತೀನಿ ಅನ್ಬಿಟ್ಟು ದೇವರನ್ನ ಬೇಡಿಕೊಂಡ್ರೆ ನಿಮಗೆ ಕೆಲಸ ಸಿಕ್ಕುತ್ತೆ ಇದು ಸಿಂಪಲ್ ಈ ಸಿಂಪಲ್ ವಿಷಯ ಏನಪ್ಪ ಅಂದ್ರೆ ಪ್ರಕೃತಿ ವೈದ್ಯ ಪ್ರಕೃತಿ ಶಾಸ್ತ್ರ ಅಂದ್ರೆ ಪ್ರಕೃತಿಗೆ ನಾವು ಕನೆಕ್ಟ್ ಆಗಬೇಕು ಪ್ರಕೃತಿಗೆ ಕನೆಕ್ಟ್ ಆಗಿದ್ರೆ ಎಲ್ಲ ಕೆಲಸಗಳು ಸಾಧ್ಯ ಆಗುತ್ತೆ ನಿಮ್ಮ ಕೈಯಲ್ಲಿ ನಾವು ಯಾವಾಗ ಪ್ರಕೃತಿಗೆ ಕರೆಕ್ಟ್ ಆಗಿ ನೋಡ್ಕೊಂಡಿಲ್ಲೋ ಅಂದ್ರೆ ಪ್ರಕೃತಿ ನಮಗೆ ಎಷ್ಟು ಕೊಟ್ಟೈತೆ ಈ ಪ್ರಪಂಚ ಈ ಭೂಮಿ ಈ ಆಕಾಶ ಈ ಗಾಳಿ ನೀರು ಅಗ್ನಿ ಎಷ್ಟು ಉಪಯೋಗ ಕೊಡ್ತಾ ಇದೆ ನಮಗೆ ಆದ್ರೆ ನಾವೇನ್ ಮಾಡ್ತಾ ಇದೀವಿ ಒಂದು ಮರ ಸಿಕ್ಕಿದ್ರೆ ಅದನ್ನ ಕಟ್ ಮಾಡ್ತಾ ಇದೀವಿ ನೀರಿನ ಮೇಲೆ ಏನೇನೋ ಗಲೀಜು ಒಂದು ನದಿ ಒಳಗಡೆ ಎಷ್ಟು ಕೆಮಿಕಲ್ ಬಿಡ್ತಾ ಇದೀವಿ ಒಂದು ಬೆಂಕಿ ನಮಗೆ ಕೊಟ್ಟಿರೋದು ದೇವರು ಅಂದ್ರೆ ಒಂದು ಬೆಂಕಿ ಕಡ್ಡಿ ಕೊಟ್ಟಿದ್ರೆ ಏನಾಗುತ್ತೆ ಅದು ಅಡಿಗೆ ಮಾಡ್ಕೊಳ್ಳೋಕೆ ಯೂಸ್ ಆಗುತ್ತೆ ದೀಪ ಉರಿಯೋಕೆ ಕತ್ತಲಲ್ಲಿ ಒಂದು ದೀಪ ಹಚ್ಚಿದ್ರೆ ದೀಪ ಉರಿದ್ರೆ ಬೆಳಕು ಸಿಕ್ಕುತ್ತೆ ಅದೇ ಕಡ್ಡಿ ನಮ್ಮ ಮನೆಗೆ ಬೆಂಕಿ ಹಚ್ಚಿದ್ರೆ ಉರಿಯುತ್ತದೆ ಮನೆ ಸುಟ್ಟು ಹೋಗ್ತದೆ ಪ್ರಕೃತಿ ಯಾವತ್ತೂ ಎಲ್ಲ ಕೆಲಸಗಳು ಒಳ್ಳೆಯದಾಗುತ್ತೆ ಆದರೆ ನಾವೇನು ಮಾಡ್ತಾ ಇದೀವಿ ಅದನ್ನ ಕೆಟ್ಟಕ್ಕೆ ಉಪಯೋಗಿಸ್ಕೊಂತಾ ಇದೀವಿ ಅದನ್ನಿಂದ ನಾವೇನು ಮಾಡಬೇಕು ಫಸ್ಟ್ ನಾವು ಮಾಡಬೇಕಾಗಿರುವಂಥ ಕೆಲಸ ನಮಗೆ ಕೆಲಸ ಇಲ್ವ ಕಷ್ಟಗಳು ಸುಮಾರು ಜನಕ್ಕೆ ಕೆಲವು ಕಷ್ಟಗಳನ್ನು ಎದುರಿರ್ತದೆ ಈ ಕಷ್ಟಗಳಿಗೆ ಇನ್ನು ಹಲವಾರು ವಿಡಿಯೋಗಳೈತೆ ಇದು ಒಂದು ಚಿಕ್ಕ ವಿಡಿಯೋ ಇದನ್ನು ನೀವು ಪ್ರಯತ್ನ ಪಡಿ ನಾವೇನು ಮಾಡಬೇಕು ನಿಮಗೆ ಇಷ್ಟವಾಗಿರುವಂಥ ಒಂದು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ಅಂದರೆ ಯಾವುದು ಎಲ್ಲಿ ಇರ್ತೀನಿ ಶಿವನ ದೇವಸ್ಥಾನ ಹೋಗೋದು ನರಸಿಂಹಸ್ವಾಮಿ ದೇವಸ್ಥಾನ ಯಾವುದೇ ಒಂದು ದೇವಸ್ಥಾನ ಅದು ನಿಮ್ಮ ಊರಲ್ಲಿರುವಂಥ ದೇವಸ್ಥಾನಕ್ಕೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿಬಿಟ್ಟು ನೀವು ದೇವಸ್ಥಾನಕ್ಕೆ ಹೋಗಿ ನೀವು ಮಾಡಬೇಕಾಗಿರುವಂಥ ಕೆಲಸ ಇದೇನೆ ಫಸ್ಟು ನವಗ್ರಹಗಳ ದೇವಸ್ಥಾನ ಅಂದರೆ ಶಿವನ ದೇವಸ್ಥಾನದಲ್ಲಿ ಶಿವಾಲಯದಲ್ಲಿ ನವಗ್ರಹ ದೇವಸ್ಥಾನ ಇರ್ತದೆ ನರಸಿಂಹಸ್ವಾಮಿ ಆಂಜನೇಯ ಶನೇಶ್ವರ ಯಾವುದೇ ಆದ್ರೂ ಸರಿ ನವಗ್ರಹಗಳಿಗೆ 9 ಪ್ರದಕ್ಷಿಣೆಗಳು ಮಾಡಬೇಕು ನೀವು ಅಂದರೆ ನಿಮ್ಮ ಜಾತಕ ಸರಿ ಇಲ್ಲ ಅಂದರೆ ಯಾವ ಗ್ರಹನೂ ನಿಮ್ಗೆ ಅನುಕೂಲ ಇಲ್ಲ ಅನ್ನೋದ್ರೆ 11 ಪ್ರದಕ್ಷಿಣೆಗಳು ಕೆಲವು ಜನ ಏನಂತಾರಪ್ಪ ಅಂದರೆ 7 ರೌಂಡು ಹಿಂಗೆ ತಿರುಗಬೇಕು 2 ಉಲ್ಟಾ ತಿರುಗಬೇಕು ಅಂದ್ಬಿಟ್ಟು ನಿಮ್ಮನ್ನು ಕನ್ಫ್ಯೂಸ್ ಮಾಡ್ತಾರೆ ಅದು ನೀವು ಹೆಂಗನ್ನ ತಿರುಗಿ ನಾನು ಬೇಡ ಅಂತ ಇಲ್ಲ ದಯವಿಟ್ಟು ನನಗೆ ಗೊತ್ತಿರೋ ಥರ ನೀವು ಸೀದಾನೆ 9 ಪ್ರದಕ್ಷಿಣೆಗಳು ಮಾಡಿ ಯಾರಿಗನ್ನು ಭಿಕ್ಷಕರಿಗೆ 1 ರೂಪಾಯಿ 2 ರೂಪಾಯಿ ದಾನ ಮಾಡಿ ಕೆಲವು ಜನ ಭಿಕ್ಷಕರಿಗೆ ದಾನ ಮಾಡಿದ್ರೆ ನೀವು ಭಿಕ್ಷಕರಾಗಿಬಿಡ್ತಾರೆ ಅಂದ್ಬಿಟ್ಟು ಕೆಲವು ಜನ ಪ್ರಚಾರ ಮಾಡ್ತಾರೆ ಅದು ಸುಳ್ಳು ಪ್ರಚಾರ ಆದರೆ ಆಗಿನ ಕಾಲದಲ್ಲಿ ಪ್ರಕೃತಿ ವೈದ್ಯದಲ್ಲಿ ನಮಗೇನೇ ಕಷ್ಟ ಇದ್ರೇನು ಒಂದು ಭಿಕ್ಷಕರಿಗಾದ್ರೇನೋ ಸರಿ ಯಾರಿಗನ್ನ ಊಟ ಕೊಡಿಸಿದ್ರೆ ಒಳ್ಳೇದಾಗತ್ತೆ ಅಂದ್ಬಿಟ್ಟು ಪುಸ್ತಕದಲ್ಲೈತೆ ತಾಳಪತ್ರದಲ್ಲಿ ಇದೆ ಇದು ಪ್ರಕೃತಿ ಶಾಸ್ತ್ರದಲ್ಲಿ ಇದೆ ಅದು ನೀವು ಮಾತಾಡೋದೆಲ್ಲ ರಾಂಗು ಅಂತಾರೆ ನಾವು ರಾಂಗಾಗಿ ಮಾತಾಡಿದ್ರೆ ಈ ಥರ ಇರಲ್ಲ ರಾಂಗ್ ಅಂದರೆ ಏನು ನೀನು ಯಾಕೆ ದೇವಸ್ಥಾನಕ್ಕೆ ಹೋಗ್ತೀಯ ದೇವರೇ ಇಲ್ಲ ಮೂಢನಂಬಿಕೆ ಇದು ರಾಂಗ್ ಅಂತಾರೆ ನಾವೇನು ಹೇಳ್ತಾಯಿದ್ವಿ ನಿಮ್ಮ ಕಷ್ಟಕ್ಕೆ ನೀವು ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ವರ ಬೇಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ನೀವು ಮಾಡೋ ಕೆಲಸ ನಾನು ಕೆಲಸ ಮಾಡೋಕ್ಕೆ ರೆಡಿ ಇದ್ದೀನಿ ನೀವು ಕೆಲಸ ಕೊಡೋಕ್ಕೆ ರೆಡಿ ಇರಿ ಅಷ್ಟೇ ಪ್ರಕೃತಿಗೆ ನಾವು ಕನೆಕ್ಟ್ ಆಗಬೇಕು ಆಮೇಲೆ ನೀವು ಮನೆ ಒಳಗಡೆ ಬೆಳಗ್ಗೆ ಎದ್ದ ತಕ್ಷಣ ನೀವೇನು ಮಾಡಬೇಕಂದ್ರೆ ನೀವು ಸ್ನಾನ ಮಾಡೋಂಗಿದ್ರೆ ಸ್ನಾನ ಮಾಡಿಬಿಟ್ಟು ಈ ಕೆಲಸ ಮಾಡಿ ಸಪೋಸ್ ನೀವು ಸ್ನಾನ ಮಾಡೋಕ್ಕಾಗಿಲ್ಲ ಅಂದರೆ ನಿಮ್ಮ ಕೈಯಲ್ಲಿ ಮುಖ ತೊಳ್ಕೊಂಡ್ಬಿಡಿ ಫ್ರೆಶ್ಶಾಗೆ ಒಂದು 2 ನಿಮಿಷ ಅಂದರೆ 2 ನಿಮಿಷ ಈ ಮುದ್ರೆ ಆಗಬೇಕು ನೋಡಿದ್ರಲ್ಲ ಈ ಥರ ಇದನ್ನು ಹಿಂಗೆ ಇಕ್ಕೊಂಡ್ಬಿಡಿ ಕೆಳಗಡೆ ಹಿಂಗೆ ಇಕ್ಕೊಂಡ್ಬಿಟ್ಟು ಕಣ್ಮುಚ್ಕೊಂಡ್ಬಿಟ್ಟು
ನಿಮಗಿಷ್ಟವಾಗಿರೋಂಥ ದೇವ್ರ ಹೆಸರು ಒಂದು 11 ಟೈಮಲ್ಲಿ ನಿಮಗಿಷ್ಟವಾಗಿರೋಂಥ ದೇವ್ರ ಹೆಸರು ಅದನಲ್ಲಿಗೆ ಯಾ ಮಂತ್ರನೂ ಬೇಕಾಗಲ್ಲ ಯಾ ತಂತ್ರನೂ ಬೇಕಾಗಿಲ್ಲ ಯಾಕಂದರೆ ಈ ತಾಂತ್ರಿಕ ವಿದ್ಯೆಯಲ್ಲಿ 11 ಟೈಮು ನಿಮಗಿಷ್ಟವಾಗಿರೋಂಥ ದೇವ್ರ ಹೆಸರಲ್ಲಿ ಬಿಟ್ಟು ನಾನು ಕೆಲಸ ಮಾಡ್ತೇನೆ ನೀನು ಕೆಲಸ ಕೊಡು ಪ್ರಕೃತಿ ನಾವು ಕೇಳ್ಕೊಬೇಕು ಪಂಚದಲ್ಲಿ ಪಂಚಭೂತಗಳಿರ್ತದೆ ಆ ಪಂಚಭೂತಗಳನ್ನ ನಾವು ಕೇಳ್ಕೊಬೇಕು ನನಗೆ ಕೆಲಸ ಕೊಡು ನಾನು ಕೆಲಸ ಮಾಡ್ತೇನೆ 100% ನನಗೆ ಕೆಲಸ ಕೊಟ್ಟರೆ ನನ್ನ ಸಂಪಾದನೆ ಮಾಡೋ ಸಂಪಾದನೆ ನನ್ನ ಮನೆಗೆ ತಂದೆ ತಾಯಿಗಳಿಗೆ ಹೆಂಡತಿಗೆ ಮಕ್ಕಳಿಗೆ ಎಲ್ಲ ಉಪಯೋಗಿಸ್ತೀನಿ ನಾನು ಇದನ್ನು ಕೆಟ್ಟಕ್ಕೆ ಉಪಯೋಗಿಸಲ್ಲ ಅಂದ್ಬಿಟ್ಟು ಬೇಡ್ಕೊಳ್ರಿ 11 ದಿವಸ ಬೇಡ್ಕೊಂಡ್ರೆ ನಿಮ್ಗೆ 11 ದಿವಸ ಒಳಗಡೆ ರಿಸಲ್ಟನ್ನು ಸಿಕ್ಕತ್ತೆ ಸಪೋಸ್ 11 ದಿವಸಕ್ಕೆ ನೀವು ಬೇಡ್ಕೊಳಕ್ಕಾಗಿಲ್ಲ ಅಂದರೆ ಇದನ್ನು ಬೇಡ್ಕೊನೋ ಟೈಮಲ್ಲಿ 2 ನಿಮಿಷ ಮನೆ ಒಳಗೆ ಕುಂತ್ಕೊಂಡ್ಬಿಟ್ಟು ಇದನ್ನು ಕೆಲವು ಜನ ಅಂತಾರೆ 11 ದಿವಸ ಮಾಡಬೇಕಾ ನಾನು 4 ದಿವಸ ಮಾಡಿದ್ವಿ 3 ದಿವಸ ಮಾಡಿದ್ವಿ ಅದು ನಿಮ್ಮ ಹಣೆ ಬಾರ 11 ದಿವಸ ಮಾಡಬೇಕು ನೀನು 20 ದಿವಸನು ಬೇಡ್ಕೋ ಇವಾಗ ನಮಗೆ ಒಂದು ಕಾಯಿಲೆ ಬಂದಿರ್ತದೆ ನಾವು 4 ಟ್ಯಾಬ್ಲೆಟ್ ಹಾಕಿದ್ರೆ ಕಾಯಿಲೆ ವಾಸಿ ಆಗುತ್ತೆ ಅಂದಮೇಲೆ 4 ಟ್ಯಾಬ್ಲೆಟ್ ಹಾಕೊನಿಲ್ಲ ಅಂದರೆ ವಾಸಿ ಆಗಲ್ಲ ಇನ್ನೂ ಒಂದು 4 ಟ್ಯಾಬ್ಲೆಟ್ ಹಾಕೊತೀವಿ ಯಾಕಂದರೆ ನಮ್ಮ ಮೈಯಲ್ಲಿ ಎಷ್ಟೊಂದು ಕಾಯಿಲೆ ಇರ್ತದೋ ಅಷ್ಟು ಟ್ಯಾಬ್ಲೆಟ್ ಕುಡಿದ್ರೆ ಒಳ್ಳೇದಾಗುತ್ತೆ ಇದು ಅಷ್ಟೇ ನಮ್ಗೆ ಎಷ್ಟು ಪಾಸಿಟಿವ್ ಎನರ್ಜಿ ಬೇಕೋ ಅಷ್ಟುವರೆಗೂ ನಾವು 11 ದಿವಸ ಇಲ್ಲಿರ್ತೀವಿ ನೀವು 20 ದಿವಸ ಇಲ್ಲದ್ರೂ ತಪ್ಪಲ್ಲ ಯಾಕಂದ್ರೆ 1 ರೂಪಾಯಿ ಖರ್ಚಿಲ್ಲ ನ್ಯಾಚುರಲ್ ಪವರ್ ನಾವು ಪಂಚಭೂತಗಳನ್ನ ಬೇಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಇದನ್ನು ಪ್ರಯೋಗ ಮಾಡಿ ನೋಡಿ ನಿಮ್ಗೆ ಅಭೃತವಾಗಿರುವಂಥದ್ದು ಒಂದು ಫಲಿತಾಂಶ ಸಿಕ್ಕತ್ತೆ ಆಮೇಲೆ ನಿಮಗೆ ಗೊತ್ತಾಗ್ತದೆ ಚಾಮುಂಡೇಶ್ವರಮ್ಮ ನ್ಯೂಮರಾಲಜಿ ಮೊದಲು ಒಂದು ವೇಳೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇಲ್ಲಿ ತನಕ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಬೆಲ್ ಐಕಾನ್ ಹಿಟ್ ಮಾಡಿ ನೋಟಿಫಿಕೇಶನ್ಸ್ ಎನೇಬಲ್ ಮಾಡ್ಕೊಳ್ಳಿ ಮತ್ತೆ ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ